ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂದೇವಿ ಸಮೇತನಾಗಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಭೂವರಾಹನಾಥ ಸ್ವಾಮಿಗೆ ರೇವತಿ ನಕ್ಷತ್ರದ ಅಂಗವಾಗಿ ನಡೆದ ಪಟ್ಟಾಭಿಷೇಕ. ವಿಶೇಷ ಅಭಿಷೇಕ ಹಾಗೂ ಪುಷ್ಪಾಭಿಷೇಕ, ಅದ್ಭುತವಾದ ನಯನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಂಡ ಭಕ್ತಾದಿಗಳು. ರೇವತಿ ನಕ್ಷತ್ರದ ಪುಣ್ಯ ದಿನದಂದು ಕೃಷ್ಣರಾಜಪೇಟೆ ತಾಲೂಕಿನ ಭೂವರಹನಾಥ ಕಲ್ಲಹಳ್ಳಿ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದಿತ್ತು. 17 ಅಡಿ ಎತ್ತರದ ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರುವ ಭೂದೇವಿ ಸಮೇತನಾಗಿ ಕುಳಿತಿರುವ ಭೂವರಹನಾಥ ಸ್ವಾಮಿಯ ಮೂರ್ತಿಯು ದೇಶದಲ್ಲಿಯೇ ವಿಶೇಷವಾಗಿದ್ದು ಅಪರೂಪದಾಗಿದೆ. ಶ್ರೀ ಬಸವರಾಜ ಬೊಮ್ಮಾಯಿಯವರು, ಮುಖ್ಯಮಂತ್ರಿಗಳು, ನಮ್ಮ ಈ ದೇವ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ 3 ಕೋಟಿಯನ್ನು ನೇರವಾಗಿ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಸ್ಪೆಷಲ್ ಆಫೀಸರ್ ರಂಗರಾಜ್ ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳು.